ಇದೊಂದು ನನ್ನ ರಾಜಕೀಯ ಬದುಕಿನಲ್ಲಿ ಬಹಳ ಒಂದು ಪವಿತ್ರವಾದಂತಹ ದಿನ. ನಾವೆಲ್ಲರೂ ಕೂಡ ಈ ದೇಶದ 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಿಮ್ಮೆಲ್ಲರೂ ಕೂಡ ಶುಭವನ್ನ ಹಾರೈಸಲಿಕ್ಕೆ ಅಭಿನಂದಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಲೋಹಿಯಾರ್ ಅವರು ಹೇಳಿದ್ದಾರೆ, ಸ್ವಾತಂತ್ರ್ಯ ಎಂದರೆ ನಮಗೆ ಇಷ್ಟವಾದದ್ದನ್ನು ನಾವು ಮಾಡುವುದಲ್ಲ, ಸ್ವಾತಂತ್ರ್ಯ ಎಂದರೆ ಜನರಿಗೆ ಒಳ್ಳೆಯದನ್ನ ಮಾಡುವುದು. ನಮ್ಮ ಸ್ವಾತಂತ್ರ್ಯ ದಿನ ಎಂದರೆ ಇತಿಹಾಸವನ್ನ ಹೇಳುವಂತ ಒಂದು ದಿನ. ನಾವು ಹಿಂದೆ ಹೇಗೆ ಇದನ್ನ ಈಗ ಹೇಗೆ ಅವಲೋಕನ ನಾವು ಮಾಡಿಕೊಳ್ಳುತ್ತಿದ್ದೇವೆ ಎಂಬುದು ಮುಖ್ಯವಲ್ಲ. ನಾವು ಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನ ಹಾಡಿದರೆ ಸಾಲದು. ಅದರ ಮಹತ್ವವನ್ನ ಹೊಸ ಜನಾಂಗಕ್ಕೆ ಇದರ ಮಹತ್ವವನ್ನ ತಿಳಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ, ಫ್ರೀಡಮ್ ಈಸ್ ನೆವರ್ ಡಿಯರ್ ಟು ಎನಿ ಪ್ರೈಸ್, ಇಟ್ ಈಸ್ ಎ ಬ್ರೆತ್ ಆಫ್ ಲೈಫ್, ವಾಟ್ ವುಡ್ ಎ ಮ್ಯಾನ್ ನಾಟ್ ಪೇ ಫಾರ್ ಲಿವಿಂಗ್ ಅಂತ. ಅಂದರೆ ಸ್ವಾತಂತ್ರ್ಯ ಎಂದರೆ ಬೆಲೆ ಕಟ್ಟಿ ಪಡೆಯುವಂತಹ ವಸ್ತು ಅಲ್ಲ, ಅದು ಜೀವನದ ಉಸಿರು. ಸ್ವಾತಂತ್ರ್ಯಕ್ಕೆ ನಾವು ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ನೆಹರು ಅವರು ಹೇಳಿದ್ದಾರೆ, ಸ್ವಾತಂತ್ರ್ಯ ಅವರ ಹೇಳಿಕೆಯನ್ನ, ಹೃದಯ ಅಸೂಯೆ ಅಥವಾ ದ್ವೇಷದಿಂದ ತುಂಬಿದಂತ ಅಲ್ಲಿ ಸ್ವಾತಂತ್ರ್ಯ ಇರುವುದಿಲ್ಲ ಎಂದು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತ ಪಕ್ಷ ಎಂಬುದು ನಮ್ಮ ಹೆಗಳಿಕೆ. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಇವತ್ತು ನಾವು 100 ವರ್ಷ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಬೆಳಗಾವಿ ಅಧಿವೇಶನದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಸ್ವಾತಂತ್ರ್ಯ ಪೂರ್ವವಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯದ ಮುನ್ನಡೆಯನ್ನು ವಹಿಸಿದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನೆಹರುರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸೇರಿದಂತೆ ಅನೇಕ ನಾಯಕರು ಹೋರಾಟವನ್ನು ಮಾಡಿ ಇವತ್ತು ನಮ್ಮೆಲ್ಲರೂ ಕೂಡ ಅವರ ಜೊತೆಯಲ್ಲಿ ದಾದಾಬಾಯಿ ನೆಹರೂಜಿಯವರು, ಬಾಲಗಂಗಾಧರ ತಿಲಕ್ ರವರು, ವಲ್ಲಭಾಯ್ ಪಟೇಲ್ ರವರು, ಸುಭಾಷ್ ಚಂದ್ರ ಬೋಸ್ ರವರು, ಭಗತ್ ಸಿಂಗ್ ರವರು, ಚಂದ್ರಶೇಖರ್ ಆಜಾದ್ ರವರು, ಸರೋಜಿನಿ ನಾಯ್ಡುರವರು, ಲಾಲಾ ಲಾಲ್ಬಾಜ್ ರಾಯ್ ರವರು, ಗೋಪಾಲ್ ಕೃಷ್ಣ ಗೋಖಲೆ ಅವರು, ಬಿಪಿನ್ ಚಂದ್ರ ಪಾಲ್ ಸೇರಿದಂತೆ ಅನೇಕ ಮಹನೀಯರು ಈ ಹೋರಾಟವನ್ನ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಮಾರು 6.5 ಲಕ್ಷ ಜನ ಹಿಂದೆ ಹಿರಿಯ ನಮ್ಮ ಪೂರ್ವಜರು ಪ್ರಾಣ ತ್ಯಾಗವನ್ನು ಮಾಡಿದ್ದನ್ನ ನಾವೆಲ್ಲ ಇತಿಹಾಸ ಪುಟಗಳಲ್ಲಿ ಓದಿದ್ದೇವೆ. ಸಾವಿರಾರು ಜನ ನಮ್ಮ ಅವರವರ ತಮ್ಮ ಮನೆ ಮಠಗಳನ್ನ ಜೀವವನ್ನ ಕಳ್ಕೊಂಡು ತ್ಯಾಗ ಮಾಡಿದ್ದನ್ನು ಕೂಡ ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ. ಇವತ್ತು ಈ ಬಾರಿ ನಾನು ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಗೆ ಹೊಸದಾಗಿ ನೇಮಕಗೊಳ್ಬೇಕು ಅಂತೇಳಿ ಈಗಾಗಲೇ ಸಂಕಲ್ಪವನ್ನು ಮಾಡಿ ಈ ಭಾಗ ನಾವೆಲ್ಲ ಬೆಂಗಳೂರು ಜಿಲ್ಲೆಗೆ ಸೇರಿದಂತಹ ಜನ, ಇದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಹೆಸರನ್ನ ಮರು ನಾಮಕರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ನಮ್ಮ ನಾಯಕರುಗಳು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಸಂಪುಟದಲ್ಲೂ ಕೂಡ ನಮ್ಮ ಹೆಸರು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿ ಆ ಪ್ರಕ್ರಿಯೆ ಕೂಡ ಇವತ್ತು ಇದೆ. ಅದು ಬಹಳ ವಿಶೇಷವಾದ್ದು. ಇಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಬಂದು ನಾನು ಈ ಧ್ವಜಾರೋಹಣವನ್ನು ಮಾಡುವಂತದ್ದು ನನಗೆ ಅವಕಾಶ ಕರ್ನಾಟಕ ಸರ್ಕಾರದ ಪರವಾಗಿ ಸಿಕ್ಕಿರುವುದು ಬಹಳ ಸಂತೋಷವಾದಂತಹ ವಿಚಾರ ಅನ್ನೋದು ಕೂಡ ನನಗೆ ಹೇಳಿಕೊಳ್ಳಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಿಂದೆ ರಾಮನಗರದಲ್ಲಿ, ಕನಕಪುರದಲ್ಲಿ ಕಳೆದ 35 ವರ್ಷದಿಂದ ಸತತವಾಗಿ ಈ ಕಾರ್ಯಕ್ರಮದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಪಾಲ್ಗೊಂಡು ಬರ್ತಾ ಇದೆ. ಇವತ್ತು ಈ ಚನ್ನಪಟ್ಟಣಕ್ಕೆ ಬಂದು ನನ್ನ ಎಲ್ಲ ಸಹೋದರ ಸಹೋದರಿಯರು, ನಾಯಕರು, ಅಧಿಕಾರಿಗಳ ಸಮ್ಮುಖದಲ್ಲಿ ಇಂಥ ಪುಣ್ಯ ಕೆಲಸದಲ್ಲಿ ಪಾಲ್ಗೊಂಡುದು ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಸ್ವಾತಂತ್ರ್ಯ ಎಂದರೆ ಗುಲಾಮಗಿರಿಯಿಂದ ಹೊರಬಂದಂತಹ ದಿನ. ನಮ್ಮ ಜಿಲ್ಲೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ
ಧ್ವಜ ಹಾರಿಸಲು ಪ್ರತಿನಿಧಿಯಾಗಿ ಇಲ್ಲದ ಕಾರಣ ನಿಮ್ಮ ಮನೆ ಮಗನಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು ಹೋಗುವಂತಹ ಪ್ರಶ್ನೆ ನನಗಿಲ್ಲ. ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ. ಇದು ಬರೀ ಧ್ವಜಾರೋಹಣವಲ್ಲ, ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿಯ ಹವಣ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಧ್ವಜವನ್ನು ಅರ್ಧಕ್ಕೆ ಆರಿಸಿ ಅನುಮಾನ ಮಾಡಿದಂತಾಗ್ತದೆ. ಅದೇ ರೀತಿ ನಡುವಿನ ಕ್ಷೇತ್ರವನ್ನ ಬಿಟ್ಟು ಹೋದರೆ ಜನರಿಗೆ ಅವಮಾನ ಮಾಡಿದಂಗೆ ಆಗ್ತದೆ. ನಮ್ಮ ಸರ್ಕಾರ ಜನತೆಯ ಮನೆ ಬಾಗಿಲಿಗೆ ಇವತ್ತು ಬಂದಿದೆ. ನಿಮ್ಮ ಸಮಸ್ಯೆಯನ್ನ ಹಾರಿಸಲಿಕ್ಕೋಸ್ಕರ ಬಂದಿದ್ದೇನೆ. ಕಳೆದ ಒಂದೂವರೆ ತಿಂಗಳಿಂದ ಸಾವಿರಾರು ಜನರನ್ನ ಭೇಟಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. 22,000 ಅರ್ಜಿಗಳು ಜನರ ಸಮಸ್ಯೆಗಳಿಗೆ ಸ್ವೀಕಾರವನ್ನ ಮಾಡಿದ್ದೇನೆ. ಅನೇಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಚನ್ನಪಟ್ಟಣ, ರಾಮನಗರ, ಕನಕಪುರ, ಮಾಗಡಿ, ಹಾರವಳ್ಳಿ ತಾಲೂಕಿನ ಭವಿಷ್ಯಗಳಿಗೆ ಈ ಸ್ವಾತಂತ್ರ್ಯ ದಿನಾಚರಣೆ ನಂತರ ಉಜ್ವಲವಾಗಿದೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನಾನು ರಾಜಕಾರಣ ಮಾಡಲು ಬಂದಿಲ್ಲ. ಅಭಿವೃದ್ಧಿ ಎಂದರೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ತೋರಿಸುವ ಪ್ರಯತ್ನ ಮಾಡಲು ಬಂದಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಕೂಡ ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಅನೇಕ ಈ ಕರ್ನಾಟಕ ರಾಜ್ಯದಿಂದ ಈ ದೇಶಕ್ಕೆ ನಮ್ಮ ಅನೇಕ ವೀರ ಮಹಿಳೆಯರು, ವೀರ ರಾಣಿಯರು, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇನ್ನು ಅನೇಕರು ದೇಶಭಕ್ತರು ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರನ್ನು ಹೋರಾಟ ಮಾಡಿ ವೀರನಮ್ಮನ್ನು ಹೊಂದಿದ್ದನ್ನ ನಮ್ಮೆಲ್ಲರಿಗೂ ತಿಳಿದಂತಹ ವಿಷಯ. ಹಾಗೆ ಅನೇಕ ರಾಷ್ಟೀಯ ನಾಯಕರುಗಳು ಕೂಡ ಇವತ್ತು ಅನೇಕ ಸಂದರ್ಭದಲ್ಲಿ ಅವರದೇ ಆದಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ರಾಮನಗರ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಮರಣಿಕೆ ಕಾರ್ಯಕ್ರಮ ನೀಡಿದೆ. ಚನ್ನಪಟ್ಟಣಕ್ಕೆ 2 ಬಾರಿ ಭೇಟಿ ನೀಡಿದಂತಹ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತೆ ಅಂದು ಸ್ಫೂರ್ತಿ ತುಂಬಿದ್ದನ್ನ ನಾವೆಲ್ಲ ಸ್ಮರಿಸಿಕೊಳ್ಬೇಕಾಗಿದೆ. ಅದರಿಂದ ಪ್ರೇರಿತರಂತಹ ಹಾಲಹಳ್ಳಿ ಗ್ರಾಮದ ಪುಟ್ಸ್ವಾಮಿ, ಕನಕಪುರದ ಲಿಂಗಯ್ಯ, ಕಲ್ಲಳ್ಳಿಯ ಕರಿಯಪ್ಪ, ಗಾಂಧಿ ಕೃಷ್ಣಯ್ಯ, ಹುಣಸೇ ದೊಡ್ಡಿ ಬಾಳಪ್ಪ, ಅರೇಹಳ್ಳಿ ಎಂ ಸಿದ್ದೇಗೌಡ, ಪಿನ್ ಲಕ್ಷ್ಮಣ್ ಸೇರಿದಂತೆ ನೂರಾರು ಮಂದಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದನ್ನ, ಜೈಲು ಶಿಕ್ಷೆಯಾಗಿದ್ದನ್ನು ಅನುಭವಿಸಿದ್ದನ್ನ ಈ ನಮ್ಮ ಜಿಲ್ಲೆಯ ಜನರನ್ನು ನಾವು ಸ್ಮರಿಸಿಕೊಳ್ಬೇಕಾದ್ದು ನನ್ನ ಕರ್ತವ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಹಲವಾರು ದೇಶದ ಭಕ್ತರು ಗುಂಡೇಟಿಗೆ ಹೆದೆ ಕೊಟ್ಟು ನೇಣುಕಂಬೇರಿ ಜೀವನ ಬಿಟ್ಟರು. ಕೆಲವರು ತಮ್ಮ ಬದುಕನ್ನೇ ಜೈಲುವಾಸವನ್ನ ಕಳೆದನ್ನ ಸ್ವಾತಂತ್ರ್ಯ ಭಾರತ ಪ್ರಜೆಗಳಾದ ನಾವು ದೇಶದ ಸ್ವಾತಂತ್ರ್ಯ ಕಳೆದುಕೊಂಡ ಮಹಾನ್ ನಾಯಕರ ಆಶಯಗಳ ಮತ್ತು ನನಸುಗಳನ್ನು ಮಾಡಲು ನಾವೆಲ್ಲ ಸಂಕಲ್ಪ ಮಾಡಿ ಮುನ್ನಡೆಯಬೇಕಾಗಿದೆ. ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತತ್ವ ಮತ್ತು ಆದರ್ಶಗಳನ್ನು ಅಕ್ಷರಶಃ ಅಳವಡಿಸಿಕೊಂಡು ನಮ್ಮ ಸರ್ಕಾರದ ಕಳೆದ ವರ್ಷ ಅಧಿಕಾರದಲ್ಲಿ ಚುಕ್ಕಾಣಿ ಹಿಡಿದ ದಿನವೇ ಚುನಾವಣೆ ಪೂರ್ವ ನೀಡಿದಂತ ಭರವಸೆಯಂತೆ ಪಂಚ ಗ್ಯಾರಂಟಿ ಯೋಜನೆಯನ್ನು ಜಾರಿ ತರುವ ಮೂಲಕ ಇಂದು ನುಡಿದಂತೆ ನಡೆದಿರುವ ಸರ್ಕಾರ ಎಂಬುದನ್ನು ಮತ್ತೊಮ್ಮೆ ಸಾಬೀತಾಗಿದೆ. ದೇಶದ ಯಾವುದೇ ಸರ್ಕಾರ ಜಾರಿಗೊಳ್ಳುವ ಅತ್ಯಂತ ಬೃಹತ್ ಪ್ರಮಾಣದ ನೇರ ನೆರವು ನೀಡುವ ಗ್ಯಾರಂಟಿ ಯೋಜನೆಯನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಶ್ರೇಯ ನಮ್ಮದು. ನಮ್ಮ ಮಹತ್ವಾಕಾಂಕ್ಷದ ಯೋಜನೆಯ ನಾಳಿನ ಜನರ ಆಶೋತ್ತರಗಳನ್ನು ಆಧರಿಸಿ ಗ್ಯಾರಂಟಿ ಯೋಜನೆಗಳ ಜಾರಿ ಇಡೀ ಜಗತ್ತನ್ನ ನಮ್ಮ ಮೆಚ್ಚುಗೆ ಇವತ್ತು ನೋಟ ಬಂದಿದೆ. ತಾವೆಲ್ಲ ಗಮನಿಸಿರಬೇಕು, ಇವತ್ತು ಮಾಧ್ಯಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ನುಡಿಯನ್ನ ನುಡಿದಿದ್ದಾರೆ. ಸಮಾಜದ ಎಲ್ಲ ವರ್ಗಗಳಿಗೂ ಹಸಿವಿನಿಂದ ಸ್ವಾತಂತ್ರ್ಯ, ಬಡತನದಿಂದ ಸ್ವಾತಂತ್ರ್ಯ, ಕತ್ತಲೆಯಿಂದ ಸ್ವಾತಂತ್ರ್ಯ, ಸಂಕೋಲೆಗಳಿಂದ ಸ್ವಾತಂತ್ರ್ಯ, ನಿರುದ್ಯೋಗಿಯಿಂದ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದಂತಾಗ್ತದೆ ಅಂತೇಳಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಇವತ್ತು ನುಡಿದಿದ್ದಾರೆ. ಇವತ್ತು ನಾನು ಕೂಡ ನಿಮ್ಮ ಜಿಲ್ಲೆಯ ಈ ಜಿಲ್ಲೆಯ ಮಹಾ ನಮ್ಮ ಏನು ನಾವು ಇಲ್ಲಿ ಬದುಕಿದ್ದೇವೆ, ಇಲ್ಲಿ ಹುಟ್ಟಿದ್ದೇವೆ, ಈ ಜನರ ಬದಲಾವಣೆಗೋಸ್ಕರ ಇಲ್ಲಿ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರವನ್ನು ಈ ಸಂದರ್ಭದಲ್ಲಿ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ವಿಶೇಷವಾಗಿ ನಿನ್ನೆ ತಾನೇ ಒಂದು ವಿಶೇಷವಾದಂತಹ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಚನ್ನಪಟ್ಟಣ ತಾಲೂಕಿಗೆ
150 ಕೋಟಿ ರೂಪಾಯಿಯನ್ನ ವಿಶೇಷವಾಗಿ ಮಂಜೂರಾತಿಯನ್ನ ಮಾಡಿ ಒಂದು ಆದೇಶವನ್ನು ಅಭಿವೃದ್ಧಿಗೆ ಪಂಚಾಯಿತಿ ಮಟ್ಟದಲ್ಲಿ ಆಗಬೇಕಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ನಾನೇನು 22,000 ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೇನೆ, ಅದರಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ಜನರು ಕೂಡ ಬಯಕೆ ಆಗಿದೆ. ಚನ್ನಪಟ್ಟಣ ತಾಲೂಕಿನ ಇನ್ನೊಂದನ್ನು ಒಪ್ಪಿಕೊಂಡಿದ್ದಂತಹ ಗರ್ಕೆ ಹೆತ್ತ ನೀರಾವಳಿ ಯೋಜನೆಗೆ ಪುನಶ್ಚೇತನ ಕಾರ್ಯಕ್ರಮ ಕೂಡ ಈಗಾಗಲೇ ಮುಂದುವರೆದಿದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಚೆಕ್ ಡ್ಯಾಂಗಳು, ಬ್ರಿಡ್ಜಸ್, ಕಲ್ವರ್ಟು ಈ ಚನ್ನಪಟ್ಟಣ ತಾಲೂಕಿನಲ್ಲಿ ಸುಮಾರು 105 ಜಾಗಗಳಲ್ಲಿ 115 ಕೋಟಿಗಳದ್ದು ಏನು ಕಾರ್ಯಕ್ರಮ ಇದೆ ಅದನ್ನು ಕೂಡ ಮುಂದುವರೆಸಿ ಕಾರ್ಯರೂಪವನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ರಾಮನಗರ ಜಿಲ್ಲೆ ಸೇರಿದಂತೆ ಚನ್ನಪಟ್ಟಣ ಒಳಗೊಂಡಂತೆ ಕುಡಿಯುವ ನೀರಿಗೋಸ್ಕರ ಸತ್ಯಗಾಲದಿಂದ ಇಗ್ನೂರವರೆಗೆ ನನ್ನ ಇಲಾಖೆಯಲ್ಲೇ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದಕ್ಕೂ ಕೂಡ ಒಂದು ಬಹಳ ಶೀಘ್ರವಾಗಿ ಕಾರ್ಯಕ್ರಮವನ್ನು ಜನರಿಗೆ ಮುಟ್ಟುವಂತಹ ಯೋಜನೆಯನ್ನು ಈಗಾಗಲೇ ತೆಗೆದುಕೊಂಡಿರುವುದು ಕೂಡ ತಮಗೆಲ್ಲ ಗೊತ್ತಂತಾಗಿದೆ. ಅರಣ್ಯದಿಂದ ಆಗ್ತಾರಂತ ಅನೇಕ ಅವಳಿಂದ ಬಹಳ ಜನ ತತ್ತರಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು 65 ಕೋಟಿ ರೂಪಾಯಿಯನ್ನ ಅದಕ್ಕೆ ಬಿಡುಗಡೆಯನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ರಕ್ಷಣೆ ಮಾಡುವಂತಹ ಕೆಲಸವನ್ನು ನಾವು ತೆಗೆದುಕೊಂಡಿದ್ದೇವೆ. ಈಗಾಗಲೇ ವಸತಿಯಿಂದ ಚನ್ನಪಟ್ಟಣಕ್ಕೆ ತಾಲೂಕಿಗೆ ವಿಶೇಷವಾಗಿ 5,000 ಮನೆಯನ್ನ ಈಗ ಮಂಜೂರಾತಿಯನ್ನು ಕೂಡ ಈಗಾಗಲೇ ಮಾಡಿ ಆದೇಶವನ್ನು ಇವತ್ತು ಹೊರಡಿಸಲಾಗಿದೆ. ಇದಲ್ಲದೆ ಆಶ್ರಯ ಯೋಜನೆ ನಿವೇಶನ ರೈತರಿಗೆ ಸುಮಾರು 7,000 ಜನ ಅರ್ಜಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಸುಮಾರು 117 ಎಕರೆಯನ್ನು ಈಗಾಗಲೇ ಗುರುಸಿದ್ದೇವೆ. 5,000 ಸೈಟ್ ಅನ್ನು ಕೂಡ ಹಂಚಬೇಕು, ಇಡೀ ತಾಲೂಕು ತೆಗಬೇಕು ಕೂಡ ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಸಾರ್ವಜನಿಕರು ಕೂಡ ಯಾರ್ಯಾರು ಹಳ್ಳಿಗಳಲ್ಲಿ ಜಮೀನನ್ನು ಕೊಡಲಿಕ್ಕೆ ಬದ್ರಾಗಿದ್ದಾರೆ ಅವರ ಹತ್ರ ಮಾರ್ಕೆಟ್ ಬೆಲೆಯನ್ನು ಕೊಟ್ಟು ಜಮೀನನ್ನು ಪಡ್ಕೊಂಡು ಬಡವರಿಗೆ ಸೀಟ್ ಹಂಚಬೇಕು ಅಂತ ಅನ್ನೋದನ್ನ ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದಲ್ಲದೆ ಅನೇಕ ಯೋಜನೆಗಳಲ್ಲಿ ಅಂಬೇಡ್ಕರ್ ಇರ್ಬೋದು, ಹಿಂದಿನ ವರ್ಗ ಇರ್ಬೋದು, ನಮ್ಮ ದೇವರಾಜರಸರು ಇರ್ಬೋದು, ಮಕ್ಕಳಿಗೆ ಸಮುದಾಯ ಇರ್ಬೋದು, ವೀರಶೈವ ಸಮುದಾಯ ಇರ್ಬೋದು, ಅನೇಕ ಅಭಿವೃದ್ಧಿ ಯೋಜನೆಗಳು, ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳು ಇವತ್ತು ಸರ್ಕಾರ ರಚನೆ ಆಗಿದೆ. ಅದೆಲ್ಲರಲ್ಲೂ ಕೂಡ ಬಡವರ ಬದಲಾವಣೆಗೋಸ್ಕರ ಸಹಾಯ ಮಾಡಲಿಕ್ಕೆ ಅನೇಕ ಸಾಲ ಸೌಲಭ್ಯ ಒದಗಿಸಿಕೊಂಡು ಕೂಡ ಇವತ್ತು ಪ್ರಯತ್ನವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಿಂದೆ ಕೂಡ ವಿದ್ಯುಚ್ಛಕ್ತಿಯಲ್ಲಿ ಇವತ್ತು ಅನೇಕ ಒಂದು ಕ್ರಾಂತಿಕಾರಿ ಬದಲಾವಣೆ ನಾನು ವಿದ್ಯುಚ್ಛಕ್ತಿ ಮಂತ್ರಿಯಾಗಿದ್ದಾಗ ಪೂರೈಸಿದ್ದು ತಾವೆಲ್ಲ ಗಮನಿಸಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಯಾರು ರೈತರು ಇದ್ದಾರೆ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಟ್ರಾನ್ಸ್ಫಾರ್ಮರ್ಗಳನ್ನು ಹಾಕಿಸಿ HVDS ಸ್ಕೀಮ್ನಲ್ಲಿ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾದಂತಹ ಜಿಲ್ಲೆ ಅನ್ನೋದನ್ನ ತೋರಿಸೋದನ್ನ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಆದ್ರಿಂದ ಇವತ್ತು ಈ ನಾಡಿನ ಮಹಾಜನತೆ ಒಂದು ಉತ್ತಮವಾದಂತಹ ಒಂದು ಬಲಿಷ್ಠವಾದಂತಹ ಸರ್ಕಾರ ಇದೆ. ನಿಮ್ಮ ಸೇವೆ, ನಿಮ್ಮ ಹೃದಯವನ್ನ ಗೆಲ್ಲಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ತಾಲೂಕಿನ ಮಹಾಜನತೆ, ನಾನು ಬೇರೆ ಹಿಂದೆ ಇದ್ದಂತಹ ಶಾಸಕರು ಎಷ್ಟು ದಿನ ಈ ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಬಂದಿದ್ರು ಬರಲಿಲ್ಲೋ ಅನ್ನೋದನ್ನ ಚರ್ಚೆ ಈ ವೇದಿಕೆಯಲ್ಲಿ ನಾನು ಮಾಡಲಿಕ್ಕೆ ನಾನು ತಯಾರಿಲ್ಲ. ನಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಇತಿಹಾಸ, ನಮಗೆ ಸಂವಿಧಾನ ಬಂದಿದ್ದು, ಈ ಅಧಿಕಾರ ಸಿಕ್ಕಿದ್ದು ನಮ್ಮ ಹಿರಿಯರು ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ರಿಂದ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಜನಪ್ರತಿನಿಧಿ ಆಗಿರುವಂತವರು ನಾವು ಗೌರವವನ್ನು ಸಲ್ಲಿಸಿ ಅವರಿಗೆ ನಮನವನ್ನ ಸಲ್ಲಿಸಬೇಕಾದಂತಹ ಒಂದು ಪವಿತ್ರವಾದಂತಹ ದಿನ. ತಾವೆಲ್ಲ ಸೇರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಶುಭ ಸಂದೇಶವನ್ನು ಸ್ವೀಕಾರ ಮಾಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.